ನನ್ನನ್ನು ವಿಚಾರಿಸಿದೆ, ಮಗಳನ್ನು ಕೊಟ್ಟು ಮನೆಯ ಏನನ್ನು ಮಾಡಿಕೊಂಡೆ ಎಂಬ ಅಹಂಕಾರ ಎಂದೇನ ಇವರನ್ನ ಅತಿಗರ ನಡುವೆ ಕಲ್ಲನ್ನು ಬೀಸಿ ಇವರೆಲ್ಲರನ್ನು ಬೀದಿ ಪಾಲ ಮಾಡಲಿಕ್ಕೆ ನಿನಗೆಲ್ಲ ಹಾಕು ಸಿಕ್ಕಂತೆ ಸಿಂಧಿಸರಾಯ ಕೊಡ್ದು ತನ್ನ ಮಕ್ಕಳಂತಿರೋ ಇಂತ ಸಣ್ಣ ಮಕ್ಕಳಿಗೆ ಕೂಡಿಸಿ ವಿಷ ಬೀಜ ತಲೆಯಲ್ಲಿ ಮಿಕ್ಕಿ ದೇವರಂತಿರೋ ನನ್ನ ತಾಯಿ ಕಣ್ಣಲ್ಲಿ ರಕ್ತ ಕಣ್ಣಿನ ಕೆಟ್ಟ ಬುದ್ಧಿದ್ದೊಳಗೆ ನಿನ್ನಗಲಿದೆ ನನ್ನ ಅಪ್ಪು ಅದೋ ನನ್ನ ಹೊಟ್ಟೆಯಲ್ಲಿ ಹೊಟ್ಟೆ ನನ್ನ ಸಣ್ಣ ಪಜು ಬಡ ಅಪ್ಪ ಒಡೆ. ಆದ್ರೆ ಪಶುವಿಗಿಂತ ಸ್ತುಪತಿ ಮಾನವನಾದ ನಿನಗಿಲ್ಲ. ಶ್ರೀರಾಮಚಂದ್ರ ಎಂದ ಬೆಳವಕ್ಕೆ ನಿನ್ನ ಮಗನ ಬಾಳನ್ನು ಮುಳ್ಳಿನ ಬಾಯಿಗೆ ಮುಳ್ಳು ಬಿಟ್ಟು ಇಂಥ ಕಾಲ ಕಲ್ಲಿ ಮರ ಕೈವಾಡ ಕೈ ಕೈಸರಾಗಿ ಮನೆ ಮಟಾಲ ಮಾಡ್ತಲ್ಲ ತಂದೆಗೆ ಮಾತನಾಡಿ ಅಂತ ನಮಗೂ ಮಾತನಾಡಿದ್ರೆ ಪರಿಸ್ಥಿತಿ ವಿಕೋಪ ಕೋಪತ್ತಲ್ಲ ಎಚ್ಚರ ಎಚ್ಚರ ನನ್ನ ಕೈಯಲ್ಲಿ ಸಿಕ್ಕು ನುಚ್ಚು ನೋಡಿ ಎಚ್ಚರ ಮೊದಲು ನಿಮ್ಮ ಬುದ್ಧಿಮಟ್ಟವನ್ನು ತಿಳಿದುಕೊಳ್ಳಿರಿ. ಹೊತ್ತಿಗೆ ಸರಿಯಾಗಿ ಹೊಟ್ಟಿಗೆ ಅನ್ನ ಇಲ್ಲದೆ ನಿಮ್ಮ ಅಣ್ಣ ಅತಿಥಿಗಳು ಚಳಿ ಮಳೆ ಎನ್ನದೆ ದುಡಿದು ಅಣ್ಣ ಸಂಪಾದಿಸಿ ತಮ್ಮಂದಿ ದೊಡ್ಡ ಪದವೀಧರಾಗಲಿ ದೊಡ್ಡ ಅಧಿಕಾರಿಗಳಾಗಲಿ ಎಂದು ಹಣ ಕಳಿಸಿದನಲ್ಲ ಸಿಕ್ಕ ಜೊತೆ ಕೈ ಜೋಡಿಸಿ ಈಗಲಾಸಿ ಜೀವನವನ್ನು ಕಳಿಸಿದ್ರು. ಮಾತನಾಡು ನೀನು ಸಾಕೊಂದು ಹೇಳಿ ಜೊತೆ ಕುಣಿಯೋದಕ್ಕೆ ನನ್ನ ಮನೆ ಹಣ ಖರ್ಚಾಗಿದೆ. ನಮ್ಮ ಸಂಸಾರದ ಬಗ್ಗೆ ಎತ್ತಿ ಮಾತನಾಡಲಿಕ್ಕೆ ನೀವೇ ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದವನ ಗೆಳೆಯ ನಮ್ಮ ಅಭಿಮಾನದಿಂದ ವಿಭಿನ್ನ ರೀತಿಯಲ್ಲಿ ತಿಳಿಸಿ ಬಂದ ಇನ್ನಿನ ಗೆಳೆಯನ ಮಾತಿಗೆ ಮಾತಿನ ಕೊಡ್ಲಿ ಪೆಟ್ಟು ಹಾಕಿದೆಯಲ್ಲ ಆಗಲಿ ಅಣ್ಣ ತೀರ್ ಕಲ್ಲಿಗೆ ಕೊಳ್ಳಿನಿಟ್ಟು ಅಲ್ಲಿಂದ ದಿಲ್ಲಿವರೆಗೆ ನಾವೇ ಪುಂಡರೆಂದು ಮರೆಯ ನಿಮ್ಮ ಬಂಡ ಜನ್ಮಕ್ಕೆ ಬಂಡೆ ಹಚ್ಚಿಸು ಕನ್ನಡದಲ್ಲಿ ಉಂಡು ಮಲಗಿಸಿ ನಿಮ್ಮಂತರಿಗೆ ನಾನು ಪುಂಡ ಪ್ರಜನ್ನಿಸ್ಕೊತೇವ್ರೆ. ನನ್ನ ಹೆಸರು ರಮೇಶ್ ನಲ್ಲ ಬರ್ತೀನಿ ಬಿ ಕೇರ್ಫುಲ್ ಮಾಮ. ಈ ನಿನ್ನ ಮಗನ ಪುಡಾರ್ತನ ಹೀಗೆ ಸಡಿಲು ಬಿಟ್ಟರೆ ಕೈಯಾರನೆಲ್ಲ ಕೈಗೆ ಕೋಲ ಬರ್ತದೆ ಜೋಕೆ. ಹೌದು ಮಾಮ ಮನೆಯ ದೀಪ ಬಂದು ಮನೆಯ ದೀಪ ಬಂದು ಮುತ್ತು ಕೊಟ್ಟರೆ ಮುಖವೆಲ್ಲ ಸುಡ್ತದೆ ವಿಚಾರಿಸಿ ನೋಡಿ. ಸಾವುಕಾರ ಸಣ್ಣದ ನೇರ ಮಾತು ಕೇಳುವ ಇಟ್ಟ ಮನೆ ತಡಪಡ ತಡಪಡ ತಡಪ ಆಯ್ತ್ರಿ ಎಂತ ಬಿಟ್ಟು ಚಿಲ್ಲರ ಮಕ್ಕಳಿಗೆ ಹೇಳ್ತಾ ಕೂತಾರೆ ನಮ್ಮ ಸಿರಿಪಂತದ ದರ್ಪದ ತೋರಿಸೋದು ಹೇಗೆ ನಾನು ಇವನಿಗೆ ಹೇಗೆ ಪಾಠ ಕಲಿಸಬೇಕು ನನಗೂ ಚೆನ್ನಾಗಿ ಗೊತ್ತಿದೆ. ಮಗನು ನಾನು ಹೇಳಿದಾಗೆ ನಿಮ್ಮ ನಿಮ್ಮ ಕೆಲಸವನ್ನು ಶುರು ಮಾಡಿಬಿಡಿ ನಾವೆಲ್ಲ ಬರ್ತೇವೆ.